ದೇಶದ ಶೇಕಡಾ 80% ಜನರಿಗೆ ಉಚಿತ ಕಾನೂನು ನೆರವು ಸಿಗಲಿದೆ. ಪ್ರತಿಯೊಬ್ಬರಿಗೂ ಕಾನೂನು ಅರಿವು ಮೂಡಿಸುವುದು ಮತ್ತು ಜನರಿಗೆ ಉಚಿತ ಕಾನೂನು ಸೇವೆ ನೀಡಲು ಕಾನೂನು ಪ್ರಾಧಿಕಾರ ಮುಂದೆ ಬರುತ್ತದೆ ಎಂದು ಜಿಲ್ಲಾ ಮತ್ತು ಸತ್ರ ನ್ಯಾಯಾಧೀಶರು ಹಾಗೂ ಅಧ್ಯಕ್ಷರು ಬೆಳಗಾವಿ ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರದ ಅಧ್ಯಕ್ಷ ಸಿಎಂ ಜೋಶಿ ಹೇಳಿದರು. ತಾಲೂಕಿನ ಡೊನವಾಡ ಗ್ರಾಮದಲ್ಲಿ ನಡೆದ 75ನೇ ಸ್ವಾತಂತ್ರ್ಯೋತ್ಸವ ಅಮೃತ ಮಹೋತ್ಸವ ಅಂಗವಾಗಿ ವಿಶೇಷ ಬೃಹತ್ ರಾಷ್ಟ್ರೀಯ ಕಾನೂನು ಸಾಕ್ಷರತಾ ಅಭಿಯಾನ ಪ್ರಯುಕ್ತ ವಿಶೇಷ ಬೃಹತ್ ಕಾನೂನು ಶಿಬಿರ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಅವರು ಮಾತನಾಡಿದರು. ದೇಶದಲ್ಲಿ ಅನೇಕ ಕಾನೂನು ಜಾರಿಯಲ್ಲಿವೆ, ಆದರೆ ಮನುಷ್ಯನಿಗೆ ದಿನನಿತ್ಯದಲ್ಲಿ ಬೇಕಾದ ಕಾನೂನು ಅಳವಡಿಸಿಕೊಂಡರೆ ಜೀವನ ನಡೆಸಲು ಸಾಧ್ಯವಾಗುತ್ತದೆ ಎಂದರು. 1997ರಲ್ಲಿ ರಚನೆಯಾದ ಕಾನೂನು ಪ್ರಾಧಿಕಾರ ಇಂದು ಪ್ರತಿ ಹಳ್ಳಿ ಹಳ್ಳಿಯಲ್ಲಿ ಜಾಗೃತಿ ಮೂಡಿಸುತ್ತಿದೆ. ಕೋವಿಡ್ ಹೋಗಲಾಡಿಸಲು ಎಲ್ಲರ ಶ್ರಮ ಅವಶ್ಯಕವಾಗಿದೆ. ಆರೋಗ್ಯ ಸೇವೆ ಹೆಚ್ಚಾಗಲು ಮೂಲಭೂತ ಸೌಲಭ್ಯ ಒದಗಿಸುವುದು ಅವಶ್ಯಕವಾಗಿದೆ. ಕಾನೂನು ನೆರವು ಅಭಿಯಾನ ದೊಡ್ಡ ಮಟ್ಟದಲ್ಲಿ ಯಶಸ್ವಿಯಾಗಿದೆ ಎಂದರು. ಇದರ ಜೊತೆಗೆ ಇನ್ನು ಅನೇಕ ಕಾರ್ಯಕ್ರಮಗಳನ್ನು ಒಪ್ಪಬೇಕಾದಂತಹ ಅನಿವಾರ್ಯತೆಯೂ ಇತ್ತು. ಅದನ್ನು ಬಿಟ್ಟು ಇದಕ್ಕೆ ಬರುವಂತದಕ್ಕೆ ಈ ಒಂದು ಹಿನ್ನೆಲೆ ಮತ್ತು ನಿಮ್ಮೆಲ್ಲರ ಒತ್ತಾಸೆ ಕಾರಣ. ಇಡೀ ದಿವಸದ ಕಾರ್ಯಕ್ರಮದ ಹಿನ್ನೆಲೆಯನ್ನ ಕಾರ್ಯಕ್ರಮವನ್ನ ಏಕೆ ಮಾಡ್ತಾ ಇದ್ದೀವಿ ಅನ್ನುವಂಥದ್ದನ್ನ ಈಗಾಗಲೇ ನನ್ನ ಸಹೋದ್ಯೋಗಿ ನ್ಯಾಯಾಧೀಶರಾಗಿರುವಂತಹ ಶ್ರೀಕಾಂತ್ ಅವರು ತಮ್ಮ ಮುಂದೆ ಈಗಾಗಲೇ ಹೇಳಿದ್ದಾರೆ. ನಾನು ಮತ್ತೆ ಅದನ್ನ ರಿಪೀಟ್ ಮಾಡುವಂಥದ್ದಕ್ಕೆ ಪುನರಾವರ್ತನೆ ಮಾಡೋದಕ್ಕೆ ನಾನು ಹೋಗೋದಿಲ್ಲ. ಆದರೆ ನಾವೆಲ್ಲರೂ ಒಂದು ಸಂಗತಿಯನ್ನ ಗಮನಿಸಬೇಕು ಏನು ಅಂತಂದ್ರೆ, ನಮ್ಮ ದೇಶದೊಳಗೆ ಕಾನೂನು ಇದಕ್ಕೆ ಮೂಲ ಸ್ರೋತವಾಗಿರುವಂಥದ್ದು, ಎಲ್ಲ ಕಾನೂನುಗಳಿಗೆ ಮುಖ್ಯವಾಗಿರುವಂಥದ್ದು, ತಾಯಿಯಾಗಿರುವಂಥದ್ದು ನಮ್ಮ ದೇಶದ ಸಂವಿಧಾನ. ನಮ್ಮ ದೇಶದ ಸಂವಿಧಾನದ ಅಡಿಯಲ್ಲಿ ಏನೇನನ್ನ ನಮ್ಮ ಹಿರಿಯರು ಹೇಳಿದಾರೋ ಅವೆಲ್ಲಕ್ಕೆ ಅನುಕೂಲ ಆಗುವಂತಹ ಅವುಗಳನ್ನ ಜಾರಿಗೆ ತರುವಂತಹ ಕಾನೂನುಗಳನ್ನ ನಾವು ನಿರ್ಮಿಸಿಕೊಂಡಿದ್ದೀವಿ. ಹಾಗಾಗಿ ಈ ಕಾನೂನು ಸೇವೆಗಳ ಪ್ರಾಧಿಕಾರಗಳ ರಚನೆ 1997ರಲ್ಲಿ ಆಯಿತು. ದೇಶದಲ್ಲಿ ಇರುವಂತಹ ಎಲ್ಲರಿಗೂ ಕಾನೂನಿನ ನೆರವು ಸಿಗಬೇಕು, ಕಾನೂನಿನ ಅರಿವು ಇರಬೇಕು, ಜೊತೆಗೆ ಅವರ ಪ್ರಕರಣಗಳ ಇತ್ಯರ್ಥ ಆಗುವಂಥದ್ದು ಬೇಗ ಆಗಬೇಕು ಅನ್ನುವಂಥ ಒಂದು ಉದ್ದೇಶ. ಹಾಗಾಗಿ ಇರುವಂಥ ಪ್ರಕರಣಗಳನ್ನು ಬೇಗ ಮುಗಿಸ್ಬೇಕು ಅಂತಂದ್ರೆ ಹೇಗೆ, ಕಾನೂನಿನ ಪ್ರಕ್ರಿಯೆ ಆಗಿ ಅದಕ್ಕೆ ತೀರ್ಪಾಗಿ ಅದು ಬರುವಂಥದ್ದು ಅನೇಕ ವರ್ಷಗಳಾಗ್ಬೋದು. ಹಿಂದೆ ಒಂದು ಗಾದೆ ಇತ್ತು, ಇತ್ತೀಚೆಗೂ ಸ್ವಲ್ಪ ಮಟ್ಟಿಗೆ ಅದು ಅಪ್ಲೈ ಆಗುತ್ತೆ. ನ್ಯಾಯಾಲಯಗಳ ಸಂಖ್ಯೆ ಹೆಚ್ಚಾಗಿರೋದ್ರಿಂದ ಈಗ ಪ್ರಕರಣಗಳ ತೀರ್ಮಾನ ಆಗುವ ಸಮಯ ಮೊದಲು ಒಂದು ನ್ಯಾಯಾಲಯದಲ್ಲಿ 7 ವರ್ಷ 6 ವರ್ಷ ಇದ್ದದ್ದು ಈಗ ಒಂದು 3 ವರ್ಷಕ್ಕೆ ಬಂದಿದೆ. ಆದರೆ ನಮ್ಮ ದೇಶದಲ್ಲಿ ಕಾನೂನುಗಳು, ಅನೇಕ ಕಾನೂನುಗಳಿದ್ದಾವೆ. ನಮಗೆ ಎಲ್ಲ ಕಾನೂನುಗಳ ಅರ್ಥ ಮಾಡಿಕೊಳ್ಳುವಂಥ ಅದನ್ನು ತಿಳ್ಕೋಬೇಕಾದಂಥ ಅವಶ್ಯಕತೆ ಏನಿಲ್ಲ. ನಮ್ಮ ದಿನನಿತ್ಯದ ಜೀವನಕ್ಕೆ ಬೇಕಾಗುವಂತಹ ಕಾನೂನುಗಳನ್ನು ನಾವು ಅರ್ಥ ಮಾಡಿಕೊಂಡ್ರೆ ಬಹುಶಃ ನಾವು ಯಾವುದೇ ಕಾನೂನಿನ ಸಮಸ್ಯೆಗಳಿಗೆ ಒಳಗಾಗದಂತೆ ಜೀವನ ಮಾಡೋದಕ್ಕೆ ಸಾಧ್ಯ. ಈ ಸಂದರ್ಭದಲ್ಲಿ ಇನ್ನೊಂದು ವಿಷಯವನ್ನ ಪ್ರಸ್ತಾಪ ಮಾಡಲಿಕ್ಕೆ ಇಚ್ಛೆಪಡ್ತೇನೆ. ಕಳೆದ ಸುಮಾರು 1.5 ವರ್ಷದಿಂದ ನಮಗೆಲ್ರಿಗೂ ಗೊತ್ತಿರುವಂತಹ ಸಂಗತಿ, ಬಹಳ ಕಷ್ಟಕ್ಕೆ ಒಳಗಾಗಿರುವಂತಹ ದಿನಗಳನ್ನು ಅನುಭವಿಸಿದ್ದೇವೆ. ಚಿಕ್ಕೋಡಿ ಪ್ರಧಾನ ಹಿರಿಯ ದಿವಾನಿ ನ್ಯಾಯಾಧೀಶ ಶ್ರೀಕಾಂತ್ ಟಿ ಮಾತನಾಡಿ, ಸಂವಿಧಾನದ ಆಸೆಯಂತೆ ಎಲ್ಲರಿಗೂ ನ್ಯಾಯ ಸಿಗಬೇಕು, ಯಾರೂ ಕೂಡ ಕಾನೂನಿನಿಂದ ವಂಚಿತರಾಗಬಾರದು ಎನ್ನುವ ಉದ್ದೇಶದಿಂದ ಕಾನೂನು ನೆರವು ಅರಿವು ಮೂಡಿಸಲಾಗುತ್ತಿದೆ ಎಂದರು. ಇದೊಂದು ಸಂವಿಧಾನದ ಆಶಯದಂತೆ ಬಡವರು ಹಾಗೂ ಹಿಂದುಳಿದ ವರ್ಗದವರು ಯಾರೊಬ್ಬರು ನ್ಯಾಯದಿಂದ ವಂಚಿತರಾಗಬಾರದು,
ಯಾವುದೇ ಒಂದು ಸಾಮಾಜಿಕ ಆರ್ಥಿಕ ಕಾರಣಗಳಿಗಾಗಿ ಯಾರೂ ಕೂಡ ತಮಗೆ ದೊರಕಬೇಕಾದ ನ್ಯಾಯದಿಂದ ವಂಚಿತರಾಗಬಾರದು ಅನ್ನೋ ಕಾರಣಕ್ಕೆ ಸಂವಿಧಾನದ ಆಶಯದಂತೆ ನಮ್ಮ ಕಾನೂನು ಸೇವೆಗಳ ಸಮಿತಿ ಕೆಲ ಹಂತದ ನ್ಯಾಯಾಲಯದಿಂದ ಹಿಡಿದು ತಾಲೂಕು ಮಟ್ಟ ಜಿಲ್ಲಾ ಮಟ್ಟ ರಾಜ್ಯ ಮಟ್ಟ ಹಾಗೂ ರಾಷ್ಟ್ರ ಮಟ್ಟದಲ್ಲಿ ನಿಮಗೆ ತಾಲೂಕು ಮಟ್ಟದ ನ್ಯಾಯಾಲಯದಿಂದ ಸರ್ವೋಚ್ಚ ನ್ಯಾಯಾಲಯದವರೆಗೆ ಬಡವರಿಗೆ ಹಾಗೂ ಹಿಂದುಳಿದ ವರ್ಗದವರಿಗೆ ಉಚಿತ ಕಾನೂನು ಅರಿವು ನೆರವು ನೀಡುವ ಸಲುವಾಗಿ ನಮ್ಮ ಕಾನೂನು ಸೇವೆಗಳ ಸಮಿತಿ ಕಾರ್ಯನಿರ್ವಹಿಸ್ತಾ ಇದೆ. ಚಿಕ್ಕೋಡಿ ನ್ಯಾಯಾಲಯದ ಆವರಣದಲ್ಲಿ ತಾಲೂಕು ಕಾನೂನುಗಳ ಸೇವೆ ಸಮಿತಿಯ ಒಂದು ಕೊಠಡಿ ಇದೆ. ಯಾರೊಬ್ಬರೇ ಆದರೂ ತಮಗೆ ಯಾವುದೇ ವಿಷಯದ ಕಾನೂನಿನ ವಿಷಯದ ಬಗ್ಗೆ ಸಲಹೆ ಅಥವಾ ನೆರವು ಬೇಕು ಅಂದರೆ ನಮ್ಮ ಸಮಿತಿನ ಕಾಂಟ್ಯಾಕ್ಟ್ ಮಾಡ್ಬೋದು. ಈಗಾಗಲೇ ತಮಗೆ ನೀಡಿರುವಂಥ ಭಿತ್ತಿ ಪತ್ರದಲ್ಲಿ ಯಾರನ್ನ ತಾವು ಭೇಟಿಯಾಗಬೇಕು ಅನ್ನೋ ಬಗ್ಗೆ ಮಾಹಿತಿ ಇದೆ. ಅದರಲ್ಲಿ ಫೇಸ್ಬುಕ್ಕು, ಯೂಟ್ಯೂಬ್ ಚಾನಲ್ಲು, ಟೆಲಿಗ್ರಾಮ್ ಚಾನಲ್ ಬಗ್ಗೆ ಲಿಂಕ್ಗಳು ಕೂಡ ಕೊಟ್ಟಿದೆ. ಟೆಲಿಗ್ರಾಮ್ ಚಾನಲ್ನಲ್ಲಿ ಯಾರೊಬ್ಬರೇ ಆದರೂ ತಮ್ಮ ಸಮಸ್ಯೆಗಳ ಬಗ್ಗೆ, ಕಾನೂನಿನ ಸಮಸ್ಯೆಗಳ ಬಗ್ಗೆ ಪ್ರಶ್ನೆಗಳು ಏನಾದರೂ ಆಗ್ತದ್ರೆ ಅದರಲ್ಲಿ ರಾಜ್ಯ ಮಟ್ಟದ ಅಧಿಕಾರಿಗಳು ಅದಕ್ಕೆ ಉತ್ತರ ನೀಡಿ ಸ್ಪಂದಿಸ್ತಾರೆ. ಅದಲ್ಲದೆ ಯಾರೊಬ್ಬರೇ ಆದರೂ ನಮ್ಮ ತಾಲೂಕು ಕಾನೂನು ಸೇವೆಗಳ ಸಮಿತಿ ಚಿಕ್ಕೋಡಿ ನ್ಯಾಯಾಲಯದಲ್ಲಿ ಏನು ಕೆಲಸ ನಿರ್ವಹಿಸ್ತಾ ಇದೆ ಅಲ್ಲಿಗೆ ಬಂದು ಖುದ್ದು ಅಥವಾ ಪತ್ರದ ಮೂಲಕ ಕಾಂಟ್ಯಾಕ್ಟ್ ಮಾಡಿದ್ರು ಕೂಡ ತಮಗೆ ಏನು ಸೌಲಭ್ಯ ಕೊಡಬೇಕು ಅದನ್ನು ಒದಗಿಸುವಲ್ಲಿ, ತಮಗೆ ನ್ಯಾಯ ದೊರಕಿಸುವಲ್ಲಿ ಒಂದು ಪ್ರಾಮಾಣಿಕ ಪ್ರಯತ್ನವನ್ನು ಮಾಡುತ್ತೇವೆ. ಈ ಒಂದು ತಾಲೂಕು ಕಾನೂನು ಸೇವೆಗಳ ಸಮಿತಿ ಏನಪ್ಪ ಇದು ಕೋರ್ಟ್ಗಳು ನೋಡಿದ್ದೀವಿ ಕಾನೂನು ಸೇವೆಗಳ ಸಮಿತಿ ಏನು ಅಂತೇಳಿ ತಮಗೆ ಆಶ್ಚರ್ಯ ಆದ್ರೂ ಈ ಸಂದರ್ಭದಲ್ಲಿ ಈ ತಾಲೂಕು ಕಾನೂನು ಸೇವೆಗಳ ಸಮಿತಿ ಇಲ್ಲಿ ನ್ಯಾಯಾಧೀಶರುಗಳಾದ ನಾವುಗಳೇನೆ ಅಧ್ಯಕ್ಷರಾಗಿ ಅಥವಾ ಕಾರ್ಯದರ್ಶಿಗಳ ಕೆಲಸ ಮಾಡಿದ್ರು ನಾವಿಲ್ಲಿ ಯಾವುದೇ ನ್ಯಾಯದಾನ ಅಥವಾ ಆದೇಶ ನೀಡೋದು ಆ ಥರದ್ದು ಯಾವುದೇ ಕೆಲಸ ಮಾಡಲ್ಲ. ಅಧ್ಯಕ್ಷತೆಯನ್ನು ಚಿಕ್ಕೋಡಿ 7ನೇ ಹೆಚ್ಚುವರಿ ಜಿಲ್ಲಾ ನ್ಯಾಯಾಧೀಶ SL ಚೌಹಾಣ್ ವಹಿಸಿ ಮಾತನಾಡಿದರು. ಬಹುಪಾಲ ಜನರು ಕಾನೂನನ್ನು ಪಾಲಿಸದೆ ಸಮಸ್ಯೆಗೆ ಒಳಗಾಗಿ ಪೊಲೀಸ್ ಠಾಣೆಗೆ ಕೋರ್ಟ್ಗೆ ಬರುವಂಥ ಸಂದರ್ಭಗಳನ್ನು ನೋಡ್ತಾ ಇದ್ದೀವಿ. ಇಂಥ ಕಾರ್ಯಕ್ರಮಗಳು ಉದ್ದೇಶ ಏನಂತಂದರೆ ಎಲ್ಲರಿಗೆ ಕಾನೂನಿನ ಅರಿವು ಬರಲಿ, ಕಾನೂನನ್ನು ಮೀರಿ ಯಾರೂ ಜೀವನ ಮಾಡೋದು ಬೇಡ ಅನ್ನುವಂಥ ಉದ್ದೇಶ ಇಟ್ಕೊಂಡು ನಾವಿವತ್ತು ಬಂದಿದ್ದೀವಿ. ಒಂದು ಖುಷಿ ಆಗ್ತದೆ, ಈ ಊರಲ್ಲಿ ವಕೀಲರಿದ್ದಾರೆ, ಭಾಳ ಸಂತೋಷ. ಎಲ್ಲ ಊರಲ್ಲಿ ನಾವು ನೋಡಿದ್ದೀವಿ, ಎಲ್ಲ ಊರುಗಳಲ್ಲಿ ನಾಲ್ಕೈದು ಜನ ವಕೀಲರಿದ್ದಾರೆ, ಭಾಳ ಸಂತೋಷ ಅನ್ನಿಸ್ತದೆ. ಇವತ್ತು ನೀವು ಎಲ್ಲರೂ ಸೇರಿ ನಮ್ಮ ಮೇಲೆ ಪ್ರೀತಿಯನ್ನು ತೋರಿಸಿ ಇವತ್ತು ಒಳ್ಳೆ ಸತ್ಕಾರವನ್ನು ನೀಡಿ ಸ್ವಾಗತ ಮಾಡಿದಿರಿ. ಆ ಸ್ವಾಗತದ ರೀತಿ ನೋಡಿದರೆ ಅಂಥ ಸ್ವಾಗತವನ್ನು ಸಾಧು ಸಂತರಿಗೆ ಮಾಡ್ತಾರೆ, ಆದರೆ ನಾವು ಸಾಧು ಸಂತರ ಅಲ್ಲ, ನ್ಯಾಯಾಧೀಶರು. ಆದರೆ ಒಂದು ಅಭಿಮಾನ ನಿಮಗೆ, ಇವರು ದೇವರಿದ್ದಂಗೆ ನಮಗೆ ನ್ಯಾಯ ಕೊಡೋರು ದೇವರು ಅಂತ ತಿಳ್ಕೊಂಡು ಮಾಡಿದ್ದೀರಿ ಅಂತ ನಾನು ಭಾವಿಸ್ಕೊಳ್ತೀನಿ. ಸಾಹೇಬರು ಹೇಳಿದಾಗೆ ನ್ಯಾಯಾಧೀಶರು ನಾವು ಸಾಮಾನ್ಯ ವ್ಯಕ್ತಿಗಳು ಅಂತ ಹೇಳಿದ್ದಾರೆ, ಒಳ್ಳೆ ಮಾತು. ಇಂಥ ಕಾರ್ಯಕ್ರಮಗಳು 1995ರ ಮುಂಚೆ ಇರಲಿಲ್ಲ. ಯಾವಾಗ ಈ ಕಾನೂನು ಬಂತು ಈ ಕಾರ್ಯಕ್ರಮಗಳು ಶುರುವಾದವು? ಸಂವಿಧಾನದ 39A ಪರಿಚ್ಛೇದದ ಪ್ರಕಾರ ಈಕ್ವಲ್ ಜಸ್ಟಿಸ್ ಫ್ರೀ ಲೀಗಲ್ ಏಡ್ ಅನ್ನುವಂಥ ಒಂದು ಕಾನೂನನ್ನು ಮಾಡಿದ್ರಿಂದ ಕೇಂದ್ರ ಸರ್ಕಾರದವರು 1987ರಲ್ಲಿ ಲೀಗಲ್ ಸರ್ವಿಸಸ್ ಅಥಾರಿಟೀಸ್ ಆ್ಯಕ್ಟ್ 1987ನ್ನು ಜಾರಿಗೆ ಫಾರ್ಮೇಷನ್ ಮಾಡಿದರು. ಅದನ್ನು 9 ನವೆಂಬರ್ 1995 ನಮ್ಮ ಕೇಂದ್ರ ಸರ್ಕಾರದವರು ಜಾರಿಗೆ ತಂದರು. ಅದರಲ್ಲಿ ಹೇಳ್ತಾರೆ ಈಕ್ವಲ್ ಜಸ್ಟಿಸ್, ನಾವಿಲ್ಲಿ ಬಂದಿರೋ ಉದ್ದೇಶ, ಕಾರ್ಯಕ್ರಮ ಮಾಡೋ ಉದ್ದೇಶ ಏನಂದರೆ ಪ್ರತಿಯೊಬ್ಬ ಪ್ರಜೆನಿಗೆ ಈಕ್ವಲ್ ಜಸ್ಟಿಸ್, ಸಮಾನ ನ್ಯಾಯ ಸಿಗಬೇಕು, ಉಚಿತವಾಗಿ ಅವರಿಗೆ ನೆರವು ಸಿಗಬೇಕು, ಕಾನೂನಿನ ನೆರವು ಸಿಗಬೇಕು. ಸಾಹೇಬರು ಹೇಳಿದರು ಯಾರ್ಯಾರಿಗೆ ಕಾನೂನಿನ ನೆರವು ಸಿಗ್ತದೆ ಅಂತ ಹೇಳಿದ್ದಾರೆ ಸಾಹೇಬರು ಆಲ್ರೆಡಿ. ಸೊ ಅದಕ್ಕೆ ಒಂದು ಸಂದರ್ಭದಲ್ಲಿ ಈಗ ನಾನು ಹೇಳ್ತಾ ಇದ್ದೀನಿ, ಹೆಚ್ಚು ಜನ ಮಹಿಳೆಯರು ಇವತ್ತು ಕಾರ್ಯಕ್ರಮದಲ್ಲಿ ಬಂದಿದ್ದಾರೆ, ಭಾಳ ಸಂತೋಷ. ಇವತ್ತು ನಮ್ಮ ಜೋಶಿ ಮೇಡಮ್, ಶೈಲಜಾ ಮೇಡಮ್ ಅವರಿಗೆ ನಾವು ಮೇಡಮ್ ತಾವು ಬರಬೇಕು, ಸಾಹೇಬರಿಗೆ ಹೇಳಿದೆ ನಾವು ಸರ್ ಮೇಡಮ್ ಅವರಿಗೆ ಕಾರ್ಯಕ್ರಮಕ್ಕೆ ಕರ್ಕೊಂಬರ್ಬೇಕು ಸರ್, ನಮಗೆ ಖುಷಿ ಆಗ್ತದೆ ಅಂತ ಹೇಳಿದಾಗ ಸಾಹೇಬರು ಒಪ್ಕೊಂಡು ಮೇಡಮ್ ಅವರು ಬಂದಿದ್ದಾರೆ. ಅವರಿಗೆ ನಮ್ಮ ನಿಮ್ಮೆಲ್ಲರ ಪರವಾಗಿ ಅನಂತ ಧನ್ಯವಾದಗಳನ್ನು ಅರ್ಪಿಸಲಿಕ್ಕೆ ಇಷ್ಟಪಡ್ತೀನಿ ನಾನು. ಇವತ್ತು ಮಹಿಳೆಯರು ಬಾಳಿದ್ದಾರೆ. ಕರ್ನಾಟಕ ರಾಜ್ಯ ವಕೀಲರ ಪರಿಷತ್ ಉಪಾಧ್ಯಕ್ಷ ಕಲ್ಮೇಶ್ ಕೀವಾಡ್ ಮಾತನಾಡಿದರು. ವೇದಿಕೆ ಮೇಲೆ ಪ್ರಧಾನ ದಿವಾನಿ ನ್ಯಾಯಾಧೀಶ ವಿಜಯ್ ಕುಮಾರ್ ಬಾಗಡೆ,
ಅಶೋಕ್ ಆರೆಚ್, ಸರ್ಕಾರಿ ಅಭಿಯೋಜಕ ವೈಜಿ ತುಂಗಳ್, ಸರ್ಕಾರಿ ವಕೀಲ ಆರ್ಐ ಖೋತ್, ಸಹಾಯಕ ಸರ್ಕಾರಿ ಅಭಿಯೋಜಕ ಜಿಐ ಪಾಟೀಲ್, ಹಿರಿಯ ನ್ಯಾಯವಾದಿ ಟಿವೈ ಕೀವಡ್, ಅರ್ಜುನ್ ಕೀವಡ್, ಸತೀಶ್ ಕುಲಕರ್ಣಿ, ಎಸ್ಎಸ್ ದೊಡಮನಿ, ಬಿಆರ್ ಕಮತೆ, ಎಸ್ಆರ್ ಹರಕೆ ಉಪಸ್ಥಿತರಿದ್ದರು. ಹಿರಿಯ ನ್ಯಾಯವಾದಿಗಳಾದ ಎಸ್ ಟಿ ಮುನ್ನೋಳಿ ಮತ್ತು ಎಂಬಿ ಪಾಟೀಲ್ ಉಪನ್ಯಾಸ ನೀಡಿದರು. ಚಿಕ್ಕೋಡಿ ನ್ಯಾಯವಾದಿಗಳ ಸಂಘದ ಅಧ್ಯಕ್ಷ ನಾಗೇಶ್ ಕೀವಡ್ ಸ್ವಾಗತಿಸಿದರು. ನ್ಯಾಯಾಧೀಶರು ಹಾಗೂ ತಾಲೂಕು ಕಾನೂನು ಸೇವೆಗಳ ಸಮಿತಿ ಅಧ್ಯಕ್ಷ ಶ್ರೀಕಾಂತ್ ಟಿ ಪ್ರಾಸ್ತಾವಿಕವಾಗಿ ಮಾತನಾಡಿದರು.